ಗೃಹ ಸಚಿವ ಅಮಿತ್ ಶಾ ಅವರು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಿದ್ದು ಬೃಹತ್ ರ್ಯಾಲಿಯನ್ನು ನಡೆಸಿದ್ದಾರೆ. ಆದರೆ ರ್ಯಾಲಿಯಲ್ಲಿ ಹಿಂಸೆಗೆ ಪ್ರಚೋದನೆ ನೀಡುವ ಘೋಷಣೆಯನ್ನು ಕೂಗಲಾಗಿದೆ. ಕೋಲ್ಕತ್ತಾದಲ್ಲಿ ಅಮಿತ್ ಶಾ ನೇತೃತ್ವದಲ್ಲಿ ಆರ್ ನೋಯ್ ಅನಾಯ್ ಬೃಹತ್ ಬಿಜೆಪಿ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ರ್ಯಾಲಿಗೆ ಹೋಗುತ್ತಿದ್ದ ಬಿಜೆಪಿ ಬಾವುಟಗಳನ್ನು ಹಿಡಿದ ಗುಂಪೊಂದು ಗೋಲಿ ಮಾರೋ ಘೋಷಣೆಗಳನ್ನು ಕೂಗಿದ್ದಾರೆ. ಅಮಿತ್ ಶಾ ರ್ಯಾಲಿಗೆ ಬಂದಿದ್ದ ಒಬ್ಬ ವ್ಯಕ್ತಿ ಚಾಕು ತಂದಿದ್ದ ಅನ್ನೋ ಮಾಹಿತಿ ಇದ್ದು ಈ ಸುದ್ದಿ ಖಚಿತವಾಗಿಲ್ಲ. ನಿನ್ನೆಯಷ್ಟೇ ದೆಹಲಿಯ ಮೆಟ್ರೋನಲ್ಲಿ ಕೆಲವು ಯುವಕರು ಗೋಲಿ ಮಾರೋ ಘೋಷಣೆ ಕೂಗಿದ್ರು, ಅವರನ್ನ ಬಂಧಿಸಲಾಗಿತ್ತು ಕೂಡ. ಘಟನೆ ನಡೆದ ಮಾರನೆಯ ದಿನವೇ ಅಮಿತ್ ಶಾ ರ್ಯಾಲಿಯಲ್ಲೇ ಹಿಂಸಾತ್ಮಕ ಘೋಷಣೆ ಕೂಗಲಾಗಿದೆ. ಬಿಜೆಪಿಯ ಪಶ್ಚಿಮ ಬಂಗಾಳದ ವಿಧಾನಸಭೆ ಚುನಾವಣೆಯಲ್ಲಿ ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲಿದೆ ಅಂತ ಅಮಿತ್ ಶಾ ಹೇಳಿದ್ರು. ಈ ಮಹಾನ್ ಬಂಗಾಲ್ ಕಿ ಜನತಾ ಕಾ ಮೈ ಬಾರ್ ಬಾರ್ ಧನ್ಯವಾದ ಕರ್ತಾ ಹೂ ಕಿ ಆಪ್ನೆ 19 ಕೆ ಲೋಕಸಭಾ ಚುನಾವ್ ಮೇ 42 ಮೇ ಸೆ 18 ಸೀಟೆ ದೇಕರ್ ಮೋದಿ ಜಿ ಕೋ 300 ಪಾರ್ ಕಾ ಅಂಕ ಪಾರ್ ಕರ್ನೆ ಮೇ ಮದದ್ ಕರಿ. ये बंगाल की महान जनता के कारण ही मोदी जी आज दूसरी बार देश के प्रधानमंत्री पूर्ण बहुमत के साथ बने हैं. ये बंगाल की महान जनता के आशीर्वाद के कारण ही भारतीय जनता पार्टी पहली बार 300 सीटें प्राप्त कर सकी है. मित्रों,